ಹತ್ತು ಗಂಟೆಗೆ ಎಲ್ಲರೂ ವ್ಯಾಪಾರ ವಹಿವಾಟು ಮುಗಿಸಿ ಮನೆಗೆ ಹೋಗಬೇಕು, ಇದು ರೂಲ್ ಇರೋದು. ಆದರೆ ಮಾರ್ಕೆಟ್ನಲ್ಲಿ ಜನಸಾಗರ ಕರಗ್ತಾ ಇಲ್ಲ. ಹತ್ತು ಗಂಟೆ ಆಗೋಯ್ತು, ಹತ್ತು ಗಂಟೆ ಹತ್ತು ನಿಮಿಷ ಇನ್ನೇನು ಹತ್ತತ್ರ, ಇಷ್ಟೊತ್ತಿಗಾಗಲೇ ಎಲ್ಲರೂ ಕೂಡ ತಮ್ಮ ತಮ್ಮ ವ್ಯಾಪಾರವನ್ನು ಮುಗಿಸ್ಕೊಂಡು ಹೋಗಬೇಕಾಗಿತ್ತು. ನೋಡಿ, ಈಗಿನ ಲೈವ್ ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ, ಲೈವ್ ವಿಜುವಲ್ಸ್. ಈಗಲೂ ಮಾರ್ಕೆಟ್ ಹೆಂಗಿದೆ ಅಂತ ಈಗ ನೋಡ್ತಾ ಇದ್ದೀರಾ. ಇವರೆಲ್ಲ ಕರಗೋದು ಯಾವಾಗ, ಮನೆಗೆ ಹೋಗೋದು ಯಾವಾಗ, ಹೀಗಿದೆ ಇವಾಗಿನ ಪರಿಸ್ಥಿತಿ. ಈ ಕ್ಷಣದ ಪರಿಸ್ಥಿತಿಯ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಯಾವುದೋ ಯುಗಾದಿ ಆಯುಧ ಪೂಜೆ ಟೈಮಲ್ಲಿ ಜನ ಹಿಂಗಿರ್ತಿದ್ರಪ್ಪ, ಅದೇನು ಈಗಲೂ ಇಷ್ಟೊಂದು ಜನ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಇಲ್ಲಿಂದ ನಾವು ಮಂಜುನಾಥ ನಗರಕ್ಕೆ ಹೋಗೋಣ. ಬೆಂಗಳೂರಿನಲ್ಲಿ ನನ್ನ ಕೊಲೀಗನ್ ನರಸಿಂಹಮೂರ್ತಿ ನನ್ನ ಜೊತೆ ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಮೂರ್ತಿ, ಮಂಜುನಾಥ ನಗರದಲ್ಲಿ ಏನು ಅಲ್ಲಿ ಅಲ್ಲಿ ಇದೆಯಾ, ಏನು ಮಾರ್ಕೆಟ್ ಇದೆಯಾ, ಜನಜಂಗುಳಿ ಇದೆಯಾ, ಏನು ವಿಶೇಷ, ಮತ್ತು ಜನ ಎಷ್ಟು ಚೆನ್ನಾಗಿ ರೂಲ್ಸನ್ನು ಬ್ರೇಕ್ ಮಾಡ್ತಾ ಇದ್ದಾರೆ ಹೇಳಿ. ಅರವಿಂದ, ಸರ್ಕಾರ ಜನತಾ ಕರ್ಫ್ಯೂವನ್ನು ಏರ್ತು, ಆ ಬಳಿಕ ಸೋಮವಾರದಿಂದ ಮತ್ತೆ ಲಾಕ್ಡೌನ್ ಅನ್ನ ಘೋಷಣೆ ಮಾಡಿದೆ. ಎಲ್ಲ ಲಾಕ್ಡೌನ್ ಘೋಷಣೆ ಆಗೋದ್ರೆ ನಿಜಕ್ಕೂ ಏನು ಸಿಗೋದೇ ಇಲ್ವೇನೋ, ದಿನಸಿ ಪದಾರ್ಥಗಳು, ತರಕಾರಿ, ಹಣ್ಣು, ಹಂಪಲು ಅನ್ನೋ ಮಟ್ಟಿಗೆ ಜನರು ರಸ್ತೆಗಿಳಿದಿದ್ದಾರೆ. ರಾಜಾಜಿನಗರದ ಮಂಜುನಾಥ್ ನಗರದ ದೃಶ್ಯವನ್ನ ತೋರಿಸ್ತೀನಿ. ನೀವು ದೃಶ್ಯವನ್ನ ಗಮನಿಸಬಹುದು. ಇದು ನೀವು ನೋಡ್ತಿರೋ ದೃಶ್ಯ ಏನಿದೆ, ಇದು ಒಂದು ಫ್ಲೋರ್ ಮಿಲ್ಲು. ಫ್ಲೋರ್ ಮಿಲ್ ಮುಂಭಾಗದಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ. ಬಹುತೇಕ ಇಡೀ ರಸ್ತೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಅಂಗಡಿ ಮುಂಗಟ್ಟುಗಳ ಮುಂದೆ ಜನ ಜಾತ್ರೆಯೇ ನೆರೆದಿದೆ. ಎಲ್ಲೂ ಕೂಡ ಸಾಮಾಜಿಕ ಅಂತರ ಅನ್ನೋದು ಪಾಲನೆ ಆಗ್ತಿಲ್ಲ. ರೇಷನ್ ಅಂಗಡಿಗಳ ಮುಂದೆ ಅಂತೂ ಸೋಮವಾರದಿಂದ ರೇಷನ್ನೇ ಸಿಗೋದಿಲ್ವೇನೋ ಅನ್ನೋ ಮಟ್ಟಿಗೆ ಜನರು ಇಲ್ಲಿ ನೆರೆದಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸಬಹುದು ಯಾವ ಮಟ್ಟಿಗೆ ಜನರು ಓಡಾಟವನ್ನು ನಡೆಸ್ತಿದ್ದಾರೆ ಅಂತೇಳಿ. ನೋಡಿ, ಇಲ್ಲೊಂದು ಪಕ್ಕದಲ್ಲಿ ಒಂದು ತರಕಾರಿ ಅಂಗಡಿ ಇದೆ. ನೋಡಿ ಎಷ್ಟು ಜನರಿದ್ದಾರೆ ಅಂತೇಳಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಲ್ಲ, ಏನಿಲ್ಲ. ಪ್ರತಿಯೊಂದು ಅಂಗಡಿಗಳ ಮುಂದೆಯೂ ಸಹ, ತರಕಾರಿ, ಹಣ್ಣು, ಹಂಪಲು ಅಂಗಡಿಗಳ ಮುಂದೆ ಈ ರೀತಿಯಾದಂತಹ ದೃಶ್ಯ ಚಿತ್ರಣ ನಮಗೆ ಕಂಡು ಬರ್ತಿದೆ. ಇಡೀ ಮಂಜುನಾಥ್ ನಗರದಲ್ಲಿ ಇದೇ ರೀತಿಯಾದಂತಹ ಚಿತ್ರಣ ಇದೆ. ಅಟ್ಲೀಸ್ಟ್ ಆ ವ್ಯಾಪಾರಿಗಳಾದರೂ ಬರ್ತಕ್ಕಂಥ ಕಸ್ಟಮರ್ಗಳಿಗೆ ಒಂದು ತಿಳಿಯನ್ನು ಹೇಳಬೇಕಾಗಿತ್ತು, ಇಲ್ಲ ಸಾಮಾಜಿಕ ಅಂತರವನ್ನು ಪಾಲನೆ ಮಾಡಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರಲಿ, ಕೈಗೆ ಸ್ಯಾನಿಟೈಸರನ್ನು ಹಾಕ್ಕೊಳ್ಳಿ ಅಂತೇಳಿ. ಆದರೆ ಅವರಿಗೆ ವ್ಯಾಪಾರವಾದರೆ ಸಾಕು ಅನ್ನೋದಷ್ಟೇ ಕಂಡು ಬರ್ತಿದೆ. ಸೋಮವಾರದಿಂದ ನಮಗೆ ಹಣ್ಣು, ಹಂಪಲು, ತರಕಾರಿ, ಮೊಟ್ಟೆ, ಮಾಂಸ, ಅದರ ಜೊತೆಗೆ ದಿನಸಿ ಪದಾರ್ಥಗಳು ಸಿಗದೇ ಇಲ್ವೇನೋ ಅನ್ನೋ ನಿಟ್ಟಿನಲ್ಲಿ ಜನರು ರಸ್ತೆಗಿಳಿದು ತಮಗೆ ಬೇಕಾದಂತಹ, ಮನೆಗೆ ಬೇಕಾದಂತಹ ದಿನಸಿ ಪದಾರ್ಥಗಳನ್ನು ಕೊಂಡ್ಕೊಂಡು ಹೋಗೋ ಕೆಲಸವನ್ನು ಮಾಡ್ತಿದ್ದಾರೆ. ಇದು ಬೆಳಗ್ಗೆಯಿಂದ ಇಲ್ಲಿಯವರೆಗೆ. ಇದೀಗ ಪೊಲೀಸರು ರಸ್ತೆಗೆ ಇಳಿದಿದ್ದಾರೆ. ಯಾವ ಅಂಗಡಿಗಳಿಗೆ ದಿನಸಿ ಅಂಗಡಿಗಳನ್ನು ಹೊರತುಪಡಿಸಿ ಬೇರೆ ಅಂಗಡಿಗಳು ಓಪನ್ ಆಗಿದ್ದೋ ಅವನ್ನು ಮುಚ್ಚೋ ಕೆಲಸವನ್ನು ಇದೀಗ ಪೊಲೀಸರು ಮಾಡ್ತಿದ್ದಾರೆ. ಆದರೆ ಇಲ್ಲಿಯವರೆಗೂ ಸೇರಿದಂತಹ ಜನ ಏನಿತ್ತು, ಅದು ಎಲ್ಲೋ ಒಂದು ಕಡೆ ಕರೋನಾ ಮಹಾಮಾರಿಯನ್ನು ಮನೆಗೆ ತೆಗೆದುಕೊಂಡು ಹೋಗೋದಕ್ಕೆ ಎಲ್ಲ ರೀತಿಯ ಸಕಲ ವ್ಯವಸ್ಥೆಗಳನ್ನು ಸಹ ಅವರೇ ಮಾಡ್ಕೋಬಿಟ್ಟಿರ್ತಾರೆ ಅಂತೇಳಿ. ಒಂದು ಅಷ್ಟೆಲ್ಲ ಪ್ರತಿದಿನ ತೋರಿಸಿದ್ರು ಸಹ ಆಸ್ಪತ್ರೆ ಇಲ್ಲ, ಬೆಡ್ ಇಲ್ಲ, ದಯವಿಟ್ಟು ಹೊರಗೆ ಬರಬೇಡಿ, ಅತ್ಯಗತ್ಯ ವಸ್ತುಗಳನ್ನು ಮನೆ ಬಳಿಯೇ ಕೊಂಡ್ಕೊಳ್ಳಿ ಅಂತ ಹೇಳಿದ್ರು ಸಹ ಯಾರೂ ಕೂಡ ಕಿವಿಗೆ ಹಾಕ್ಕೊಳ್ತಿಲ್ಲ. ಸಾಕಷ್ಟು ಜನರು ರಸ್ತೆಗೆ ಇಳಿದಿದ್ದಾರೆ ತಮಗೆ ಬೇಕಾದಂತಹ ಅತ್ಯಗತ್ಯ ವಸ್ತುಗಳನ್ನು ಕೊಂಡುಕೊಳ್ಳೋ ನೆಪದಲ್ಲಿ. ಒಂದು ಸೋಮವಾರದಿಂದ ಸಿಗೋದೇ ಇಲ್ವಾ ಅತ್ಯಗತ್ಯ ವಸ್ತುಗಳು? ಖಂಡಿತ ಸಿಗುತ್ತೆ. ಹಣ್ಣು, ಹಂಪಲು, ತರಕಾರಿ, ದಿನಸಿ ಇವೆಲ್ಲದಕ್ಕೂ ಕೂಡ ಮಾರ್ಗಸೂಚಿಯಲ್ಲಿ ಸೋಮವಾರದಿಂದ ಅವಕಾಶವನ್ನು ಮಾಡಿಕೊಡಲಾಗಿದೆ. ಆದರೂ ಕೂಡ ಜನರು ರಸ್ತೆಗಿಳಿದಿದ್ದಾರೆ, ರಸ್ತೆಗಿಳಿದು ಬೇಕಾಬಿಟ್ಟು ವರ್ತನೆಯನ್ನು ತೋರ್ತಿದ್ದಾರೆ. ಕೆಲವರಂತೂ ಮಾಸ್ಕ್ಗಳನ್ನೇ ಹಾಕ್ಕೊಳ್ಳೋದಿಲ್ಲ, ಮಾಸ್ಕು ನಮಗೆ ಸಂಬಂಧವೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಕೆಲವರ ವರ್ತನೆ ಇದೆ. ನೋಡಿ ಯಾವ ರೀತಿಯಾದಂತಹ ವೆಹಿಕಲ್ಗಳ ಮೂವ್ಮೆಂಟ್ ಇದೆ, ಎಷ್ಟೊಂದು ವೆಹಿಕಲ್ಗಳು ಓಡಾಟವನ್ನು ನಡೆಸ್ತಿದೆ ಅಂತೇಳಿ. ಇವರೆಲ್ಲರಿಗೂ ಕೂಡ ಕಿಂಚಿತ್ತು ಜವಾಬ್ದಾರಿ ಇದ್ದಂತೆ ಕಾಣಿಸ್ತಿಲ್ಲ. ಎಲ್ಲರೂ ಕೂಡ ಬೇಕಾಬಿಟ್ಟಿಯಾಗಿ ವರ್ತಿಸ್ತಿದ್ದಾರೆ. ಯಾರಿಗೂ ಕೂಡ ನಮಗೂ ಇದಕ್ಕೆ ಸಂಬಂಧವೇ ಇಲ್ವೇನೋ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅವರ ವರ್ತನೆ ಕಂಡು ಬರ್ತಿರೋದನ್ನು ನೀವು ದೃಶ್ಯಗಳಲ್ಲಿ ಗಮನಿಸ್ಬೋದು. ಒಂದು, ಇವರೆಲ್ರಿಗೂ ಕೂಡ ತಿಳಿ ಹೇಳಬೇಕಾದಂತಹ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಬಂದು, ಯಾರು ಇಲ್ಲಿ ಇಷ್ಟೊಂದು ಮಾಡ್ತಿದ್ದೀರಾ, ಇಷ್ಟೊಂದು ತೊಂದರೆಯನ್ನು ಕೊಡ್ತಿದ್ದೀರಾ, ಇಷ್ಟೊಂದಾಗಿ ಜನರು ಸೇರಿದ್ದೀರಾ, ಇದಕ್ಕೆ ಯಾರು ಹೊಣೆ, ಇದನ್ನು ಯಾರಿಗೆ ಜವಾಬ್ದಾರರನ್ನಾಗಿ ಮಾಡಬೇಕು, ಫೈನ್ ಹಾಕ್ಬೇಕಾ ಏನು, ಯಾವುದಕ್ಕೂ ಕೂಡ ಯಾರು ಕೂಡ ಕೇಳ್ತಿಲ್ಲ. ಪ್ರತಿಯೊಂದು ಅಂಗಡಿಗಳು, ರೇಷನ್ ಅಂಗಡಿಗಳು, ತರಕಾರಿ ಅಂಗಡಿಗಳು, ಅದ್ರ ಜೊತೆಗೆ ರಸ್ತೆಯಲ್ಲಿ ಬೇಕಾಬಿಟ್ಟಿ ವಾಹನ ಓಡಾಡುವವರು ಎಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಇವರೆಲ್ರಿಗೂ ಕೂಡ ಯಾರು ಕೇಳೋರು ಇಲ್ಲ, ಹೇಳೋರು ಇಲ್ಲ, ಮತ್ತೆ ಅವ್ರ ಕುಟುಂಬದ ಜವಾಬ್ದಾರಿ ಕೂಡ ಇವ್ರಿಗಿದ್ದಂತೆ ಕಾಣಿಸ್ತಿಲ್ಲ. ಏನಾದರೂ ಆಗಲಿ ನಾವು ಮನೆಗೆ ದಿನಸಿಗಳನ್ನು ತೆಗೆದುಕೊಂಡು ಹೋದ್ರೆ ಸಾಕು ಅನ್ನೋ ನಿಟ್ಟಲ್ಲಿ. ನೋಡಿ, ಇಲ್ಲೊಂದು ಹೋಟ್ಲಲ್ಲಿ ಪಾರ್ಸೆಲ್ ನೋಡಿ, ಪಾರ್ಸೆಲ್ಗೆ ಯಾವ ರೀತಿ ಗುಂಪು ಕೂಡಿದ್ದಾರೆ ಅಂತೇಳಿ ನೋಡಿ. ಅವರೇನಾದ್ರು ಸಾಮಾಜಿಕ ಅಂತರ ಮೇಂಟೈನ್ ಮಾಡ್ತಿದ್ದಾರಾ? ಅವ್ರಿಗೆ ಏನು ಹೊಟ್ಟೆ ತುಂಬಿದ್ರೆ ಸಾಕು ಇವತ್ತಿನ ಪರಿಸ್ಥಿತಿಯಲ್ಲಿ ಏನೋ ನಿಟ್ಟಲ್ಲಿದ್ದಾರೆ ಅವರು. ಒಂದು ಕರೋನಾ ಮಹಾಮಾರಿ ಇಡೀ ಊರು ತುಂಬ ಹರಡಿದೆ, ತಡೆಯಪ್ಪ ಆಸ್ಪತ್ರೆಯಲ್ಲಿ ಬೆಡ್ ಸಿಗ್ತಿಲ್ಲ, ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಸಣ್ಣ ಅವ್ರಿಗೆ ಸಣ್ಣ ಒಂದು ಇದು ಮನಸ್ಸಲ್ಲೂ ಕೂಡ ಬಂದಂತೆ ಕಾಣಿಸ್ತಿಲ್ಲ. ಕೆಲವರು ಮಾಸ್ಕ್ ಇಲ್ಲದೆ ಓಡಾಡ್ತಾವ್ರೆ,
ಬೇಕಾಬಿಟ್ಟಿ ತಿರುಗಾಡ್ತಾವ್ರೆ, ಸಾಮಾಜಿಕ ಅಂತರ ಇಲ್ಲ, ಇದು ಲಾಕ್ಡೌನ್ ಅಥವಾ ಜನತಾ ಕರ್ಫ್ಯೂನ ಏನಿದು, ಎಲ್ಲೂ ಕೂಡ ಒಂದೇ ಒಂದು ಜನತಾ ಕರ್ಫ್ಯೂ ಅಂತ ಹೇಳೋದಕ್ಕೆ ಒಂದೇ ಒಂದು ಸಣ್ಣ ಸಾಕ್ಷಿ ಕೂಡ ಸಿಗ್ತಿಲ್ಲ. ಅಷ್ಟರ ಮಟ್ಟಿಗೆ ಜನರು ಇಲ್ಲಿ ನೆರೆದಿದ್ದಾರೆ, ಅಷ್ಟರ ಮಟ್ಟಿಗೆ ಜನರು ಓಡಾಟವನ್ನು ನಡೆಸ್ತಿದ್ದಾರೆ. ನೋಡಿ ರೇಷನ್ ಅಂಗಡಿಗಳ ಮುಂದೆ ನೋಡಿ ಕ್ಯೂ ನೋಡಿ, ದಿನಸಿ ಪದಾರ್ಥಗಳನ್ನು ಕೊಂಡ್ಕೊಳ್ಳೋದಕ್ಕೆ ಅಂತೇಳಿ ಅಷ್ಟರ ಜನರು ರೇಷನ್ ಅಂಗಡಿಗಳ ಮುಂದೆ ಕ್ಯೂಗಳನ್ನು ನಿಲ್ಲೋ ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ಮಾಮೂಲಿ ದಿನಗಳಂತೆ ಜನರು ಓಡಾಟವನ್ನು ಈ ಹಿಂದೆ ಏನು ನಡೆಸ್ತಿದ್ರು ಅದೇ ರೀತಿಯಾಗಿ ಓಡಾಟವನ್ನು ನಡೆಸ್ತಿದ್ದಾರೆ. ದಿನಸಿ ಪದಾರ್ಥಗಳನ್ನು ಕೊಂಡ್ಕೊಳ್ಳೋದಕ್ಕೆ ಬಂದಿದ್ದಾರೆ, ಹಣ್ಣು ಹಂಪಲುಗಳನ್ನು ಕೊಂಡ್ಕೊಳ್ಳೋದಕ್ಕೆ ಬಂದಿದ್ದಾರೆ. ಹೀಗಿದ್ದಂತಹ ಸಂದರ್ಭದಲ್ಲಿ ಸರ್ಕಾರ ಈ ಜನತಾ ಕರ್ಫ್ಯೂ ಲಾಕ್ಡೌನನ್ನು ಮಾಡುವ ಉದ್ದೇಶವಾದರೂ ಯಾಕೆ ಬೇಕು, ಅಟ್ಲೀಸ್ಟ್ ಸರ್ಕಾರ ಹೇಳದಂತೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗಲಿಲ್ಲ, ಅಧಿಕಾರಿಗಳನ್ನು ಬಿಟ್ಟು ಪೊಲೀಸರನ್ನು ಬಿಟ್ಟು ಅನ್ನೋದಾದರೆ ಯಾಕೆ ಈ ಘೋಷಣೆಗಳನ್ನು ಸರ್ಕಾರ ಮಾಡಬೇಕು? ಮತ್ತು ಎಲ್ಲರೂ ಕೂಡ ಬಂದು ಈಗ ಹೊರಗಡೆ ಅಡ್ಡಾದಿಡ್ಡಿಯಾಗಿ ಓಡಾಡಿಕೊಂಡು ಸಾಮಾಜಿಕ ಅಂತರವಿಲ್ಲದೆ ಬೇಕಾಬಿಟ್ಟು ತಿರುಗಾಡ್ಕೊಂಡಿದ್ದಾರೆ, ಕರೋನಾ ಎಲ್ಲಿ ಕಂಟ್ರೋಲ್ಗೆ ಬರುತ್ತೆ, ಇದ್ಯಾವುದು ಕೂಡ ಈ ರಸ್ತೆಯಲ್ಲಿ ಕಂಡು ಬರ್ತಿಲ್ಲ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ. ನೋಡಿ, ಇದು ಕೇವಲ ಮಂಜುನಾಥ ನಗರ ಅಂತಲೇ ಅಲ್ಲ, ಬೆಂಗಳೂರಿನ ಯಾವ ಏರಿಯಾಗಾದರೂ ಹೋಗಿ, ಯಾವುದೇ ಏರಿಯಾಗೆ ಹೋದರೂ ಇದೇ ಪರಿಸ್ಥಿತಿ ಇದೆ. ಬೆಂಗಳೂರು ಅಂತಲೇ ಅಲ್ಲ, ಯಾವ ನಗರಕ್ಕೆ ಹೋದರೂ ಇದೇ ಪರಿಸ್ಥಿತಿ ಇದೆ. ಕರೋನಾ ಸ್ಪ್ರೆಡ್ ಆಗ್ತಾ ಇದೆ, ನಂಬರ್ ಯಾಕೆ ಇಷ್ಟೊಂದು ಬರ್ತಾ ಇದೆ ಅಂತಿರಲ್ಲ, ಉತ್ತರ ಇಲ್ಲೇ ಇದೆ. ನೋಡಿ, ಉತ್ತರಕ್ಕೋಸ್ಕರ ಎಲ್ಲೆಲ್ಲೋ ಹುಡುಕೋದು ಬೇಕಾಗಿಲ್ಲ, ಜನ ಇಷ್ಟೆಲ್ಲ ನಿರ್ಲಕ್ಷ್ಯ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿನ ನಮ್ಮ ರಾಜ್ಯ ಈ ಸ್ಥಿತಿಗೆ ಬಂದು ನಿಂತಿದೆ.